ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯ ಕ್ರಮೋಣ. ನನ್ನ ಹೆಸರು ಪ್ರಸಾದ್ ಕೊಳ್ಳೇಗಾಲ. ಗುರುಗಳಿಗೆ ನಮಸ್ಕಾರ. ಸ್ವಾಮಿ, ನಮ್ಮ ಮನೆಯ ದೇವರು ವೀರಭದ್ರ ಸ್ವಾಮಿ, ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರದೆ? ಮಾಡಬಾರದೆಂದಾದರೆ ಯಾಕೆ? ಇದರ ಬಗ್ಗೆ ತಿಳಿಸಿಕೊಡಬೇಕಾಗಿಯೇ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ. ಪ್ರಸಾದ್ ನಿಮ್ಮ ಮನದೇವರು ವೀರಭದ್ರ. ಅಸಲಿ ವೀರಭದ್ರ ಯಾರು? ರಾಕ್ಷಸನೇ, ದಾನವನೇ, ದೈತ್ಯನೇ, ಯಾರಪ್ಪ ಈತ? ಈತ ಒಬ್ಬ ದೇವರು, ಹೆಸರೇ ವೀರಭದ್ರ ದೇವರು. ಈಶ್ವರನಿಂದ ಉತ್ಪತ್ತಿಯಾದಂತಹ ಶಕ್ತ. ಹೇಗೆ ಉತ್ಪತ್ತಿಯಾದ ಅನ್ನೋದಕ್ಕೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ತರಹ ಹೇಳ್ತವೆ. ಒಂದು ಪುರಾಣ ಈಶ್ವರನ ಬೆವರಿನ ಹನಿಯಿಂದ ಉತ್ಪತ್ತಿಯಾದ ಅಂತ ಹೇಳುತ್ತೆ. ಒಂದು ಪುರಾಣ ಈಶ್ವರನ ತೇಜಸ್ಸಿನಿಂದ ಬಂದ ಅಂತ ಹೇಳುತ್ತೆ. ಈಗ ಬೇರೆ ಬೇರೆ ಹೇಳುತ್ತೆ. ಅತ್ಯಂತ ಜನಪ್ರಿಯವಾಗಿರತಕ್ಕಂಥದ್ದು ತನ್ನ ಜಟೆಯನ್ನ ತೆಗೆದು ನೆಲಕ್ಕೆ ಹೊಡೆದು ಅಲ್ಲಿ ವೀರಭದ್ರ ಹುಟ್ಟಿದ. ಅದು ಪದ್ಮಪುರಾಣದಲ್ಲಿ ಆ ರೀತಿಯ ವಿವರಣೆ ಇದೆ. ಆದರೆ ಯಾವ ಕಾರಣದಿಂದಾಗಿ ವೀರಭದ್ರನ ಉಗಮವಾಗಬೇಕಾಯಿತೋ, ಅಂದರೆ ದಕ್ಷ ಸಂಹಾರಕ್ಕಾಗಿ ವೀರಭದ್ರನ ಉದಯ ಅಂತ ನಾವೆಲ್ಲ ಓದಿರೋದು ಅಂತಲೇ ಆ ಪುರಾಣಗಳಲ್ಲಿ ಹೇಳಿರೋದು. ಬೇಡ ಅಂದ್ರೂ ಪಾರ್ವತಿ ಹೋದ್ಲು, ಅಪ್ಪ ತಿರಸ್ಕಾರ ಮಾಡ್ದ, ಅಲ್ಲಿ ಅಗ್ನಿಕುಂಡದಲ್ಲಿ ಹಾರಿದ್ಲು ಇತ್ಯಾದಿ ಕಥೆ ನಮಗೆ ಗೊತ್ತಿದೆ. ಆ ದುರಹಂಕಾರಿ ದಕ್ಷನ ಸಂಹಾರಕ್ಕಾಗಿ ಈಶ್ವರ ಈ ವೀರಭದ್ರನನ್ನು ಸೃಷ್ಟಿ ಮಾಡಿದ. ಆದರೆ ಈ ಜಟೆಯಿಂದ ಹುಟ್ಟಿದಾನೆ ಎನ್ನತಕ್ಕಂಥ ಪದ್ಮಪುರಾಣದಲ್ಲಿ ಬರತಕ್ಕಂಥ ವೀರಭದ್ರನಿಗೂ ದಕ್ಷನಿಗೂ ಸಂಬಂಧ ಇಲ್ಲ. ಬೇರೆ ಪುರಾಣಗಳಲ್ಲೆಲ್ಲ ದಕ್ಷ ಸಂಹಾರಕ್ಕಾಗಿ ಈಗಾಗಲೇ ಹೇಳಿದೆ ಬೆವರಿನಿಂದ ಇತ್ಯಾದಿ. ಆದರೆ ಜಟೆಯಿಂದ ಹುಟ್ಟತಕ್ಕಂಥ ವೀರಭದ್ರ ಅದಕ್ಕೊಂದು ಪುಟ್ಟ ಕಥೆ ಹೇಳ್ತಾರೆ ಹಿಂದೆ ಪದ್ಮಪುರಾಣದಲ್ಲಿ. ಏನಂತ, ಒಬ್ಬ ರಾಕ್ಷಸ ಇದ್ದ, ಅವನ ಹೆಸರು ಅಷ್ಟಶಿರಸ್ಸು ಅಂತ. ಅವನು ತಪಸ್ ಮಾಡದ, ಈಶ್ವರ ಪ್ರತ್ಯಕ್ಷ ಆದ, ತನಗೆ ಹೇಗೆ ಮೃತ್ಯು ಬೇಕು ಅನ್ನುವುದಕ್ಕೆ ಅವನು ಕೇಳಿದ, ನಿನ್ನ ಜಟಾತಾಡನದಿಂದ ಉದ್ಭವ ಆಗತಕ್ಕಂಥವನು ಮಾತ್ರ ನನ್ನನ್ನು ಸಾಯಿಸಬೇಕು ಅಂತ. ಹೀಗೆ ನಮಗೆ ಹೇಗೆ ಗೊತ್ತಿದ್ದ ಹಾಗೆ ಈ ರಾಕ್ಷಸರಿಗೆ ಅಧಿಕಾರ ಬಂದರೆ, ಪ್ರಭಾವ ಬಂದರೆ, ಶಕ್ತಿ ಬಂದರೆ ಜನಕಂಟಕರಾಗ್ತಾರೆ. ಹಾಗೆ ಅವನು ಆದ, ಅವನು ಸಂಹಾರ ಆಗಬೇಕಾಗಿತ್ತು. ಆಗ ಈಶ್ವರ ತನ್ನ ಜಟೆಯನ್ನು ಹೊಡೆದ, ಅಲ್ಲಿಂದ ವೀರಭದ್ರ ಹೊಡೆದ, ಅವನು ಹೋಗಿ ಅವನು ಸಾಯಿಸಿದ ಅಂತ. ಅಂತೂ ಪದ್ಮಪುರಾಣದ್ದಾಗಿರಲಿ, ವಾಮನ ಪುರಾಣದ್ದಾಗಿರಲಿ, ಯಾವುದೇ ಪುರಾಣದ ವೀರಭದ್ರನೂ ಈಶ್ವರನಿಂದ ಸೃಷ್ಟಿಯಾದ. ಕಾರಣ ಯಾವುದೇ ಇದ್ದರೂ ಅಂದ ಮೇಲೆ ಹೆಸರಿಟ್ಟು ನೋಡ್ರಿ, ವೀರಭದ್ರ. ಭದ್ರ ಅಂದ್ರೆ ಮಂಗಳ ಸ್ವರೂಪ ಅಂತ. ಇಷ್ಟೆಲ್ಲ ಯಾಕೆ ವಿವರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಮನೆಯಲ್ಲಿಟ್ಟು ಪೂಜೆ ಮಾಡಬಾರದು ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದೀರಿ ನೀವು. ಮಂಗಳ ಸ್ವರೂಪಿಯಾಗಿರತಕ್ಕಂಥ, ಈಶ್ವರನಿಂದಲೇ ಸೃಷ್ಟಿಸಲ್ಪಟ್ಟಿರತಕ್ಕಂಥ ವೀರಭದ್ರನನ್ನ ಮನೆಯಲ್ಲಿಟ್ಟು ಏಕೆ ಪೂಜೆ ಮಾಡಬಾರದು, ಮಾಡಬೇಕು, ಮಾಡಬಹುದು? ಕೆಲವು ಕಾರಣಗಳು ನಮಗೆ ಗೊತ್ತಿಲ್ಲ, ಯಾಕೆ ಆ ರೀತಿಯ ಸುದ್ದಿಗಳು ಹಬ್ಬುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಏನು ಅಂದ್ರೆ, ತಿರುಪತಿ ತಿಮ್ಮಪ್ಪನ ವೈಭವವನ್ನು ನೋಡಿ ಆ ನರಸಿಂಹನಿಗೆ ತಲೆ ಬಂದ್ಬಿಡುತ್ತೆ, ಅದಕ್ಕೆ ಪಟ್ಟಿ ಹಾಕೊಂಡ್ಬಿಟ್ಟ ಅಂತ ಹೇಳ್ತಕ್ಕಂಥ ಕಥೆಗಳು, ಅಥವಾ ಯಾವುದೋ ಒಕ್ಕಲಿನವರು ತಿರುಪತಿಗೆ ಹೋಗ್ಬಾರದು ಅಂತ ಹೇಳ್ತಕ್ಕಂಥದ್ದು, ಇಂತಹ ಕಥೆಗಳಿಗೆ ಆಧಾರವೇ ಇಲ್ಲ. ಹಾಗೆ
ವೀರಭದ್ರನನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರದು ಅನ್ನುವುದಕ್ಕೂ ಆಧಾರವೇ ಇಲ್ಲ. ಇನ್ನ ವೀರಭದ್ರನನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರದೇಕೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಕೆಲವರು ಹೀಗೆ ಹೇಳ್ತಾರೆ, ಆತ ಯಜ್ಞಧ್ವಂಸಕ, ದಕ್ಷನನ್ನು ಸಂಹಾರ ಮಾಡಿದಾತ, ಹೀಗಾಗಿ ಅದು ಅಶುಭದಲ್ಲಿ ಪರ್ಯವಸಾನವಾಗುತ್ತದೆ, ಅದು ಕಾರಣ ಅಂತ್ಯದಲ್ಲಿ ಅಶುಭವನ್ನು ಮಾಡತಕ್ಕಂಥ ವೀರಭದ್ರನನ್ನು ಮನೆಯಲ್ಲಿ ಇಡಬಾರದು. ಇದೇ ಕಾರಣವನ್ನು ನೀವು ಒಪ್ಪುವುದಾದರೆ ಯಾರನ್ನು ಇಡೋ ಹಾಗಿಲ್ಲರಿ, ನೀವು ಶ್ರೀರಾಮರು ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ, ಕೊನೆಯಲ್ಲಿ ರಾವಣನ ಸಂಹಾರ ಆಯಿತು ತಾನೆ, ಗಣೇಶ ಯಾರದೋ ರಾಕ್ಷಸನ ಸಂಹಾರ ಆಯಿತು ತಾನೆ, ಈಶ್ವರ ತ್ರಿಪುರಾಂತಕ ಅಂತ ಯಾಕೆ ಹೆಸರು ಬಂತು, ತ್ರಿಪುರಾರಿ ಅಂತ ಯಾಕೆ ಕರೆದ್ರು, ಆ ಮೂರೂರನ್ನು ಧ್ವಂಸ ಮಾಡದ ತಾನೇ ಆತ, ಎಷ್ಟು ಜನ ರಾಕ್ಷಸನ ಹೊಡೆದಿಲ್ಲ, ವಿಷ್ಣು ಎಷ್ಟು ಜನರನ್ನು ಸಾಯಿಸಿಲ್ಲ. ಆದ್ದರಿಂದ ವೀರಭದ್ರನನ್ನು ಈ ಕಾರಣದಿಂದಾಗಿ ಮನೆಯಲ್ಲಿ ಇಡಬಾರದು ಅನ್ನುವುದರಲ್ಲಿ ಅರ್ಥ ಇಲ್ಲ. ಹೆಸರೇ ಭದ್ರ ಅಂತ, ಭದ್ರ ಅಂದ್ರೆ ಮಂಗಳ ಅಂತ. ಎಲ್ಲ ದೇವತೆಗಳ ಕೈನಲ್ಲೂ ಯಾವುದೋ ಒಂದು ಆಯುಧ ಇರುತ್ತಪ್ಪ, ಯಾಕಿರುತ್ತೆ, ದುಷ್ಟ ಸಂಹಾರಕ್ಕಾಗಿ ಇರುತ್ತದೆ. ವೀರಭದ್ರನ ಮೂಲಕ ಒಂದು ಸಂದೇಶ ಹೊರಡುತ್ತೆ, ಏನಂತ, ಈಶ್ವರನಿಲ್ಲದ ಪೂಜೆ ಮಾಡೋ ಹಾಗಿಲ್ಲ. ಅದು ಯಾರೇ ಇರಲಿರಿ, ಈಶ್ವರ ಇರಬೇಕು, ರುದ್ರ ಅನ್ನತಕ್ಕಂಥವನ ಸಾನ್ನಿಧ್ಯ ಇರಬೇಕು, ಈಶ್ವರನ ಪ್ರಾತ್ಯಕ್ಷಿಕೆ ಇರಬೇಕು. ಈಶ್ವರನನ್ನು ಬಿಟ್ಟು ಶಿವನನ್ನು ಬಿಟ್ಟು ಮಾಡಿದಂತಹ ಯಜ್ಞ ಅದು ಅಮಂಗಳಕಾರಕ, ಅದು ಅಶಿವ, ಅದು ಮಾನ್ಯವಲ್ಲ, ಅದು ಪುರಸ್ಕೃತವಲ್ಲ, ಆದ್ರಿಂದ ಅದು ಧ್ವಂಸವಾಗತಕ್ಕದ್ದು. ಧ್ವಂಸವಾಗುವುದು ಮುಖ್ಯ ಅಲ್ಲ, ಅಲ್ಲಿ ಹೊರಡತಕ್ಕಂಥ ಸಾರಾಂಶ ಏನು ಅಂದರೆ, ಈಶ್ವರನಿಲ್ಲದೆ ಪೂಜೆ ಮಾಡಬಾರದ್ರಿ, ಆದ್ದರಿಂದ ನೀವು ಮಾಡತಕ್ಕಂಥ ಯಜ್ಞದಲ್ಲಿ ಈಶ್ವರನ ಸಾನ್ನಿಧ್ಯ ಇರಬೇಕು ಅನ್ನತಕ್ಕಂಥದ್ದು. ಅದು ಕಾರಣ ವೀರಭದ್ರನ ಆಗಮನವಾಗಿದ್ದೂ ಕೂಡ ಶುಭದಲ್ಲಿ ಪರ್ಯವಸಾನವಾಗಬೇಕು, ಶಿವನ ಸಾನ್ನಿಧ್ಯ ಇರಬೇಕು ಅಂತ ಹೇಳತಕ್ಕಂಥ ಒಂದು ಮಂಗಳವಾಗಿರತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ. ಆದ್ದರಿಂದ ಆ ಕಾರಣದಿಂದ ವೀರಭದ್ರನನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅಂತ ಹೇಳೋ ಹಾಗಿಲ್ಲ. ಇನ್ನು ಮೂರನೆಯ ಒಂದು ಕಾರಣವನ್ನು ಹೇಳಿಬಿಡ್ತೀನಿ. ಇಷ್ಟಕ್ಕೂ ವೀರಭದ್ರ ಅನ್ನತಕ್ಕಂಥದ್ದು ಈಶ್ವರನಿಂದಲೇ ಉದ್ಭವ ಆಗಿದ್ದರಿಂದ ಅದು ಈಶ್ವರಾಂಶವೇ, ಆದ್ದರಿಂದ ಈಶ್ವರನೇ ಅಂತಲೇ ತೀರ್ಮಾನ. ಈಶ್ವರನನ್ನು ಪೂಜೆ ಮಾಡ್ತಿರ್ತಾನೆ ಮನೆಯಲ್ಲಿ ಇಟ್ಕೊಂಡು, ನೀವು ಶಿವಾಷ್ಟೋತ್ತರ ಶತನಾಮಾವಳಿಯಲ್ಲಿ ಶಿವ ಮಹೇಶ್ವರ ಶಂಭು ಪಿನಾಕೇಶ ಶಿಶೇಖರ ವಾಮದೇವೋ ವಿರೂಪಾಕ್ಷ ಕಪರ್ದಿ ನೀಲ ಲೋಹಿತ ಅಂತ ಆರಂಭ ಆಗುತ್ತೆ. ಯಾವುದು? ಈಶ್ವರನ 108 ಹೆಸರುಗಳು. 55ನೆಯ ಹೆಸರು ವೀರಭದ್ರ ಅಂತ. ಹೀಗಾಗಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿ, ಶಿವಾಷ್ಟೋತ್ತರ ಶತನಾಮಾವಳಿಯಲ್ಲಿ ವೀರಭದ್ರ ಅನ್ನತಕ್ಕಂಥದ್ದು, ವಿರೂಪಾಕ್ಷ ವೀರಭದ್ರ ಇತ್ಯಾದಿ ಬರುತ್ತೆ. ಆ ವೀರಭದ್ರ ಅನ್ನತಕ್ಕಂಥದ್ದು ಈಶ್ವರನ 55ನೆಯ ಹೆಸರಾದ ಕಾರಣ 55ನೆಯ ಹೆಸರು ವೀರಭದ್ರ ಅಂತ. ಹೀಗಾಗಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿ, ಶಿವಾಷ್ಟೋತ್ತರ ಶತನಾಮಾವಳಿಯಲ್ಲಿ ವೀರಭದ್ರ ಅನ್ನತಕ್ಕಂಥದ್ದು, ವಿರೂಪಾಕ್ಷ ವೀರಭದ್ರ ಇತ್ಯಾದಿ ಬರುತ್ತೆ. ಆ ವೀರಭದ್ರ ಅನ್ನತಕ್ಕಂಥದ್ದು ಈಶ್ವರನ 55ನೆಯ ಹೆಸರಾದ ಕಾರಣದಿಂದ ವೀರಭದ್ರ ಅನ್ನತಕ್ಕಂಥದ್ದು ಶಿವನೇ, ಶಿವನ ಮತ್ತೊಂದು ರೂಪವೇ. ವೀರಭದ್ರ ಅಂದರೆ ಈಶ್ವರನೇ. ನೀವು ಈಶ್ವರನನ್ನು ಮನೆಯಲ್ಲಿ ಪೂಜೆ ಮಾಡುವುದಾದರೆ ವೀರಭದ್ರನನ್ನು ಪೂಜೆ ಮಾಡಲೇಬೇಕು. ಯಾರು ಮಾಡುತ್ತಾರೆ? ನಮಸ್ಕಾರ.